ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಸಿನಿಮಾ ಶುರು ಮಾಡಿದ್ವಿ, ಆದರೆ ಒಯ್ತಾ ಒಯ್ತಾ ಇದು ಎಲ್ಲರ ಭಾವನೆ ಆಗಿ ಬದಲಾಯಿತು, ಎಲ್ಲರ ಎಮೋಷನ್ಸ್ ಆಗಿ ಬದಲಾಯಿತು. ಜಿ ಎಮ್ ಸಿ ಸಿನಿಮಾ ರಿಲೀಸ್ ಆದಾಗ ಅದು ರಿಲೀಸ್ ಥರ ಇರಲಿಲ್ಲ, ಯಾವುದೋ ಒಂದು ದೊಡ್ಡ ದೇವರ ಜಾತ್ರೆ ಥರ ಇತ್ತು. ಯಾಕಂದರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಒಂದೊಂದು ಥಿಯೇಟ್ರಲ್ಲೂ ಅಭಿಮಾನಿಗಳು ಅದು ಎಷ್ಟರ ಮಟ್ಟಿಗೆ ಅದನ್ನು ಸೆಲೆಬ್ರೇಟ್ ಮಾಡಿದ್ರು, ಅದನ್ನು ಆಚರಿಸಿದ್ರು ಅಂದರೆ ಯಾವುದೋ ಒಂದು ಜಾತ್ರೆ ಆಚರಿಸೋ ಥರ ಇತ್ತದು. ಸೊ ಅವರ ಒಂದು ಪ್ರೀತಿಗೆ ನಾವು ಯಾವತ್ತೂ ಅದು ಸಾಯ ತನಕನೂ ಚಿರಋಣಿ ಆಭಾರಿ ಅಂತ ಹೇಳಬೇಕಷ್ಟೇ. ಯಾಕಂತಂದರೆ ಅವರು ಅಪ್ಪು ಸರ್ ಮೇಲೆ ಇಟ್ಟಿರೋ ಪ್ರೀತಿ ಅದು ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ, ಅದಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಈ ಒಂದು ಎಲ್ಲರ ಒಂದು ಆಶೀರ್ವಾದ, ಅವರ ಒಂದು ಪ್ರೀತಿ, ಅಪ್ಪು ಸರ್ ನಾವು ಈ ಥರ ಗೆಟಪಲ್ಲಿ ನೋಡ್ತಾ ಇದ್ದೀವಿ ಅಂತ ಅವ್ರು ಸಂಭ್ರಮಿಸಿದಂಥ ಖುಷಿ ಇರ್ಬೋದು, ಸೈನಿಕರ ಪಾತ್ರ ಬಂದಾಗ ಅವ್ರು ಸಂಭ್ರಮಿಸಿದಂಥ ಖುಷಿ ಇರ್ಬೋದು, ಸಿನಿಮಾದಲ್ಲಿ ಹೋಗ್ಬೇಕಾದ್ರೆ ಎಲ್ಲರ ಕಣ್ಣುಗಳಲ್ಲೂ ನೀರುಗಳನ್ನ ತುಂಬಿಕೊಂಡು ಅಪ್ಪು ಸರ್ ನೆನಪಿನಿಂದ ಅತಿಯೇ ಚಿತ್ರಮಂದಿರ ಹೊರಬಂದಂಥ ಪ್ರೇಕ್ಷಕರುಗಳು ಅವರ ಒಂದು ಭಾವನೆ. ಸೊ ಇದು ಎಲ್ಲದಕ್ಕಿಂತ ಹೆಚ್ಚು ಸಿನಿಮಾಗಿನ್ನ ಮಿಗಿಲಾದಂಥದ್ದು ಜೇಮ್ಸ್ ಅಂತ ಅನ್ಬೋದು. ಈ ಒಂದು ಸಿನಿಮಾ ಇವಾಗ ತುಂಬ ದೊಡ್ಡ ಮಟ್ಟದ 4ನೇ ದಿನಕ್ಕೆ ಗ್ರಾಸ್ 100 ಕ್ರೋರ್ಗೆ ಕ್ಲಬ್ 100 ಕ್ರೋರ್ ಕ್ಲಬ್ಗೆ ಸೇರಿದಂಥ ಸಿನಿಮಾ, 4 ರಿಲೀಸ್ ಆದ 4ನೇ ದಿನದಲ್ಲಿ. ಆ್ಯಂಡ್ ಪರಭಾಷೆಗಳಲ್ಲೂ ಸಿಕ್ಕಂಥ ಒಂದು ಪ್ರಶಂಸೆ ಇರ್ಬೋದು. ಆ್ಯಂಡ್ ವರ್ಲ್ಡ್ ವೈಡ್ ವಿಶ್ವಾದ್ಯಂತ 5 ಭಾಷೆಗಳು ರಿಲೀಸ್ ಆದಾಗ ಅಲ್ಲಿ ಅವರು ಸಂಭ್ರಮ ಪಟ್ಟಂತಿರ್ಬೋದು ಅಭಿಮಾನಿಗಳು ಎಲ್ಲರೂ ಕೂಡ. ಇಲ್ಲಿ ನಾವು ಯಾವತ್ತೂ ಕೂಡ ಕೃತಜ್ಞರು, ಯಾವತ್ತೂ ಕೂಡ ನಾವು ಆಭಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಕ್ಸಸ್ಫುಲ್ ಆಗಿ ಈಗ 5ನೇ ದಿನಕ್ಕೆ ದಾಪುಕಾಲಿಟ್ಟಿದೆ ಜೇಮ್ಸ್. ಆ್ಯಂಡ್ ಖಂಡಿತವಾಗ್ಲೂ ಕೂಡ ಶತದಿನೋತ್ಸವದ ಹತ್ರ ಸಿನಿಮಾ ಹೋಗುತ್ತೆ. ಓ ಟಿ ಟಿನಲ್ಲಿ ತುಂಬ ದೊಡ್ಡ ಮಟ್ಟಿಗೆ ನೋಡಿ, ಮೊದಲನೇ ಬಾರಿ ಅಂದಂಗೆ ಸೋನಿ ಲಿವ್ ಅವರು ಫಸ್ಟ್ ತಗೊಂಡಿರೋಂಥ ಕನ್ನಡ ಕಂಟೆಂಟ್ ಒಂದು ಜೇಮ್ಸೇ. ಈ ಥರ ತುಂಬ ಮೊದಲುಗಳಿದೆ ಜೇಮ್ಸ್ ಸಿನಿಮಾಗೆ. ಅಲ್ಲೂ ಕೂಡ ಸಿನಿಮಾ ಇದ್ದರೂ ಕೂಡ ಇದೊಂಥರ ಯಾರೋ ಅಭಿಮಾನಿಗಳು ಹೇಳ್ತಾರೆ, ಸರ್ ಪುನೀತ್ ಸರ್ ಒಂಥರ ತಿರುಪ್ತಿ ತಿಮ್ಮಪ್ಪ ಇದ್ದಂಗೆ ಸರ್, ಎಷ್ಟು ನೋಡಿದ್ರೂ ತೃಪ್ತಿ ಆಗಲ್ಲ, ಮತ್ತೆ ಮತ್ತೆ ಥಿಯೇಟ್ರಲ್ಲಿ ನೋಡ್ಬೇಕಂತ ಇದೆ ಸರ್, 10 ಸಲ ನೋಡಿದಂಥ ಅಭಿಮಾನಿಗಳಿದ್ದಾರೆ, ಪದೇ ಪದೇ ಸಿನಿಮಾ ನೋಡೋಂಥ ಅಭಿಮಾನಿಗಳಿದ್ದಾರೆ. ಥಿಯೇಟ್ರಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದ ಒಂದು ಶೇರ್ ಅಮೌಂಟ್ನ ಸಿನಿಮಾ ಗಳಿಸ್ತಾ ಇದೆ. ಈಗ ಅಪ್ಪು ಸರ್ ಧ್ವನಿಯಲ್ಲಿ ಕೂಡ ಬಿಡುಗಡೆ ಆಗ್ತಾ ಇದೆ. ಎಷ್ಟೋ ಸಲ ಮನಸ್ಸಲ್ಲಿ ಅನಿಸುತ್ತೆ ಏನು ಬಾಸ್ ದಿನ 3/4 ದಿನದಲ್ಲಿ ಸಿನಿಮಾನೇ ಮುಗಿಸ್ಬಿಡ್ತಾರೆ ಡಬ್ಬಿಂಗು, ಆದರೆ ಅಷ್ಟು ನೋವುಗಳನ್ನ ತಡ್ಕೊಂಡು 1-2 ವಾರ ದಿನ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ಡಬ್ಬಿಂಗ್ ಮಾಡಿಕೊಟ್ಟಂಥದ್ದು, ಅವತ್ತು ಒಬ್ಬ ನಿರ್ದೇಶಕನಾಗಿ ನನಗೆ ಒಂದೆಲ್ಲೋ ಒಂದು ಕಡೆ ಒಂದು ತೃಪ್ತಿ ಆಯಿತು. ಓಕೆ, ಅಪ್ಪು ಸರ್ ಪರ್ಫಾರ್ಮೆನ್ಸ್ಗೆ ಶಿವಣ್ಣ ಸರ್ ಒಂದು ಲೈಫ್ ಕೊಟ್ಟಿದ್ದಾರೆ, ಒಂದು ಜೀವ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ರಿಲೀಸ್ ಟೈಮ್ ಆ ಒಂದು ಸಂದರ್ಭದಲ್ಲಿ ಡಬ್ಬಿಂಗ್ ಆದ ನಂತರ ನಮಗೆ ನಾವೆಲ್ಲೆಲ್ಲಿ ಸೌಂಡ್ಸ್ ಕೊಟ್ಟಿದ್ವಿ ಅದು ಇದು ಆ ಪ್ರೊಸೆಸ್ಗಳು ಇತ್ತು ಪ್ಯಾರಲಲ್ ಆಗಿ. ಆ ಸಂದರ್ಭದಲ್ಲಿ ನಮ್ಮ ಸಿನಿಮಾದಲ್ಲಿ ಅಭಿನಯಿಸಿದಂಥ ಮೇಕರ್ ಶ್ರೀಕಾಂತ್ ಸರ್ ಒಂದಿನ ಫೋನ್ ಮಾಡಿ, ಒಂದು ಹೈದರಾಬಾದಲ್ಲಿ ಒಂದು ಕಂಪ್ನಿ ರಿಸರ್ಚ್ ಮಾಡ್ತಾ ಇದ್ದಾರೆ ಸೌಂಡ್ ರೀಕ್ರಿಯೇಷನ್ ಬಗ್ಗೆ, 3 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ಅದು ಆ್ಯಕ್ಚುಲಿ ಬಂದು ಬಾಹುಬಲಿ 2 ನಂತರ ಶುರು ಮಾಡಿದ್ದಾರೆ ಪ್ಯಾನ್ ವರ್ಲ್ಡ್ ಸಿನಿಮಾಸ್ಗಳು ಮಾಡೋದಕ್ಕೆ ಅಂತ. ಅಂದರೆ ಒಂದು ಸಿನಿಮಾ ಮದರ್ ಲ್ಯಾಂಗ್ವೇಜಲ್ಲಿ ಏನು ಡಬ್ ಆಗುತ್ತೆ ಅದೇ ವಾಯ್ಸಸ್ಗಳು ಅಷ್ಟು ಕಲಾವಿದರ ವಾಯ್ಸ್ಗಳನ್ನ ಅದರ್ ಲ್ಯಾಂಗ್ವೇಜಸ್ ಇಟಾಲಿಯನ್ ಪರ್ಷಿಯನ್ ಯಾವ್ಯಾವ ಲ್ಯಾಂಗ್ವೇಜಸ್ ಇದೆ ಎಲ್ಲ ಲ್ಯಾಂಗ್ವೇಜ್ಗೂ ರೀಕ್ರಿಯೇಟ್ ಮಾಡೋ ಥರ ಪ್ರಾಸೆಸ್ ಮಾಡ್ತಿದ್ದಾರೆ, ಅದರದ್ದು ಪ್ರಯತ್ನ ನಡೀತಾ ಇದೆ ಅಂತ. ಆ ಸಂದರ್ಭದಲ್ಲಿ ನಮಗೆ ಪಪ್ಪು ಸರ್ ಅಂತ ಕರೀತಾರೆ ಅವ್ರನ್ನ, ತುಂಬ ಅದ್ಭುತವಾದಂಥ ಸೌಂಡ್ ಇಂಜಿನಿಯರ್, ತುಂಬ ಫೇಮಸ್ ಸೌಂಡ್ ಇಂಜಿನಿಯರ್ ಹೈದರಾಬಾದಲ್ಲಿ, ಅವರ ಮೂಲ ಹೆಸರು ಬಂದು ಶ್ರೀನಿವಾಸ ರಾವ್ ಅಂತ, ಅವರು ಮತ್ತು ಶೋಭನ್ ಸರ್ ಅಂತ ಅವರ ಸ್ನೇಹಿತರು, ಅವ್ರದ್ದು ಭೇಟಿ ಆಗುತ್ತೆ. ಅವರು ಅವರ ಪ್ರಾಸೆಸ್ ಬಗ್ಗೆ ಹೇಳಿ ನಮಗೆ ಅಪ್ಪು ಸರ್ದು ಒಂದು 15 ಅವರ್ಗಳ ಒಂದು ಮಾತಾಡಿರೋಂಥ ವೋಕಲ್ ಫುಟೇಜ್ ಕೇಳ್ತಾರೆ, ಅದನ್ನು ಎಡಿಟ್ ಮಾಡಿ ನಾವು ಕಳಿಸ್ಕೊಟ್ಟಿರ್ತೀವಿ ಅವ್ರಿಗೆ. ಆ್ಯಂಡ್ ಶಿವಣ್ಣ ಸರ್ದು ಅಂದರೆ ಆ ಧ್ವನಿ ಏನನ್ನು ಮಾತಾಡಬೇಕು ಅನ್ನೋದಕ್ಕೆ ಶಿವಣ್ಣ ಸರ್ದು ಪೈಲಟ್ ವಾಯ್ಸ್ ಕೂಡ ನಾವು ಅವ್ರಿಗೆ ಕಳಿಸ್ಕೊಟ್ಟಿರ್ತೀವಿ. ಅವರು ಆ ಪ್ರಾಸೆಸ್ಗಳೆಲ್ಲನೂ ಅವ್ರದ್ದು ಪ್ಯಾರಲಲ್ಲಾಗಿ ನಡೀತಾ ಇರುತ್ತೆ, ಈ ಕಡೆ ನಮ್ಮದು ಎಲ್ಲ ಅದರ್ ಲ್ಯಾಂಗ್ವೇಜ್ ಸೈಡ್ ಲ್ಯಾಂಗ್ವೇಜ್ಗೆ ಡಬ್ಬಿಂಗ್ ಕಾರ್ಯಗಳು ನಡೀತಾ ಇರುತ್ತೆ. ರಿಲೀಸ್ ಬಿಫೋರ್ ಕೂಡ ಅವ್ರನ್ನ ನಾವು ಕೇಳಿದ್ವಿ, ಏನು ಸರ್ ಹಿಂಗೆ ಏನಾದ್ರು ಸಾಧ್ಯತೆಗಳಿದೆಯಾ ಅಂತ, ಆದರೆ ನಮಗೆ ಎಲ್ಲೂ ಕೂಡ ಅದರ ಸಾಧ್ಯತೆಗಳೇ ಸಿಗಲಿಲ್ಲ. ಅವರು ಸರ್ ನಾವು ರಿಸರ್ಚ್ ಮಾಡ್ತಾ ಇದ್ವಿ 3 ಇಯರ್ಸಿಂದ, ನಮಗೂ ಗೊತ್ತಿಲ್ಲ ಸರ್ ಈಗ ನೋಡಿ ನಾವು ಪ್ರಾಸೆಸ್ ಮಾಡ್ತಾ ಇದ್ದೀವಿ, 1 ಇಯರ್ ಆಗ್ಬೋದು 2 ಇಯರ್ಸ್ ಆಗ್ಬೋದು, ಅದು ಯಾವಾಗ ಆಗುತ್ತೋ ಆಗಲ್ವೋ ಅನ್ನೋದು ಕೂಡ ನಮ್ಮ ಕೈಯಲ್ಲಿಲ್ಲ ಸರ್. ನಮ್ಮ ಕೆಲಸ ನಾವು ಡೇ ಆ್ಯಂಡ್ ನೈಟ್ ಅಂತೂ ಪ್ರಾಸೆಸ್ ಮಾಡ್ತಾನೆ ಇದ್ವಿ, ನಮ್ಮ ಹೋಲ್ ಟೀಮ್ 25 ಜನ ಹಗಲು ರಾತ್ರಿ ಇದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಆದಿಪುರುಷ ಆ್ಯಕ್ಚುಲಿ ಆದಿಪುರುಷ್ ಸಿನಿಮಾಗೋಸ್ಕರ ಅವರು ಆ ಕಾರ್ಯ ಮಾಡ್ತಾ ಇದ್ದು, ಅದನ್ನು ಕೂಡ ಸ್ಟಾಪ್ ಮಾಡಿ ಅದು ಪ್ರಭಾಸ್ ಸರ್ ಕಂಪ್ನಿನೇ, ಅದನ್ನು ಕೂಡ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ, ಇಲ್ಲ ಪ್ರಭಾಸ್ ಸರ್ ಇಲ್ಲ ಜೇಮ್ ಸಿನಿಮಾ ನೋಡಿ ಯಾಕಂದ್ರೆ ರಿಲೀಸ್ ಅವ್ರ ಬರ್ಡೇಗೆ ಅಂದ್ಕೊಂಡಿದ್ದಾರೆ ಅಂತ ಅವರು ಹೇಳಿ, ಅದ್ರದ ಮೇಲೆ ಕೆಲಸಗಳನ್ನು ನಮ್ಮ ಜೇಮ್ ಸಿನಿಮಾಗೋಸ್ಕರ ಹೋಲ್ ಟೀಮ್ ಮಾಡ್ತಾ ಇದ್ರು. ದೊಡ್ಡ ಮಟ್ಟದ ಸಕ್ಸಸ್ ಇದ್ದಾಗಲೂ ಕೂಡ ಅವ್ರ ಕಡೆಯಿಂದ ಕರೆ ಮಾಡಿ ಎಲ್ಲ ವಿಶ್ ಮಾಡಿದ್ರು. ಆ್ಯಂಡ್ ಎಲ್ಲ ರೀತಿಯಲ್ಲೂ ತುಂಬ ಸಪೋರ್ಟಿವ್ ಆಗಿ, ಆ್ಯಂಡ್ ನಮ್ಮ ಟೀಸರ್ ರಿಲೀಸ್ ಆಗಲಲ್ಲೂ ಆದಾಗಲೂ ಕೂಡ ನಮಗೆ ಪ್ರಭಾಸ್ ಸರ್ ಟ್ವೀಟ್ ಮಾಡಿದಂಥದ್ದಾಗಲಿ ಎಲ್ಲ ರೀತಿ ಅವ್ರ ಕಡೆಯಿಂದ ಆ ಚಿತ್ರ ಹೋಲ್ ಟೀಮ್ ಅವ್ರು ನಮಗೆ ನಮ್ಮ ಇಡೀ ಚಿತ್ರ ತಂಡಕ್ಕೆ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಈಗ ರೀಸೆಂಟಾಗಿ ಒಂದು 7 ದಿನದ ಹಿಂದೆ ನಮಗೊಂದು ಕರೆ ಬರುತ್ತೆ,
ಸರ್ ನಮ್ಗೆ ಎಪ್ಪು ಸರ್ ಸೌಂಡ್ ಅಚೀವ್ ಮಾಡಿಬಿಟ್ವಿ ಸರ್ ಅಂತ ಅವ್ರಿಗೆ ಎಷ್ಟು ಖುಷಿಯಾಗಿದ್ರು ಅವ್ರ ಟೀಮ್ ಅಂತಂದರೆ, ನಮಗೂ ಕುತೂಹಲ ಇತ್ತು ಸೌಂಡ್ ಕೇಳೋದಕ್ಕೆ. ಅದು ಒಂದು ಸ್ಯಾಂಪಲ್ ಪೀಸಸ್ಗಳನ್ನು ಕೂಡ ಅವ್ರು ನಮ್ಗೆ ಕಳಿಸ್ಕೊಟ್ಟಿದ್ರು. ಅದಾದ ನಂತರ ನಾವು ನಿರ್ಮಾಪಕರಿಗೂ ಕೂಡ ಕಳಿಸಿದ್ವಿ. ನಾವು ಇಬ್ಬರು ಕೂಡ ಹೋಗಿ ಹೈದರಾಬಾದಲ್ಲಿ ಫುಲ್ ಸಿನಿಮಾನ ನಾವು ಕಂಪ್ಲೀಟ್ ಸಿನಿಮಾನ 5.1 ಮಿಕ್ಸ್ ಮಾಡಿ ನಾವು ಥಿಯೇಟ್ರಲ್ಲಿ ನೋಡ್ತೀವಿ. ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಹೈದರಾಬಾದ್ನ ಪ್ರಮುಖರುಗಳು ಕೂಡ, ಕಲಾವಿದರುಗಳು ಕೂಡ, ಈ ಒಂದು ಮ್ಯಾನೇಜರ್ಗಳು ಎಲ್ಲರೂ ಕೂಡ ಸಿನಿಮಾ ವೀಕ್ಷಣೆ ಮಾಡ್ತಾರೆ. ಅದರಲ್ಲಿ ಎಲ್ಲರೂ ಕೂಡ ಒಂದು ಆಶ್ಚರ್ಯವಾದಂಥ ಒಂದು ಅನುಭವ, ರೋಮಾಂಚನಕಾರಿಯಾದಂಥ ಅನುಭವ ಅಂತ ಅನ್ಬೋದು. ಒಂದು ಕಡೆ ಅವರ ಹೋಲ್ ಟೀಮ್, ಅವರು ಒಂದು 3 ವರ್ಷದ ಶ್ರಮ, ರಿಸರ್ಚ್ ವರ್ಕ್, ಒಪ್ಪುಸರ್ ಧ್ವನಿಯಿಂದಾಗಿ ಸಕ್ಸಸ್ ಕಂಡಂಥದ್ದು. ಆ್ಯಂಡ್ ನಮಗೆ ನಮ್ಮ ದೇವರ ಧ್ವನಿ ನಾವು ಕೇಳ್ತಾ ಇದ್ದೀವಿ ಅಂತ ಒಂದು ಭಾವನೆ, ಆ್ಯಂಡ್ ಎಲ್ಲರ ಕಣ್ಣಲ್ಲೂ ನೀವು, ಅದು ಬೇರೆ ಥರದ ಒಂದು ಅನುಭವ. ಆ್ಯಂಡ್ ಭಾಳ ಖುಷಿಯಾಯಿತು. ಆ್ಯಂಡ್ ಇದನ್ನು ನಾವು ಮತ್ತೆ ಆ ಕ್ಲಿಪ್ಪಿಂಗ್ಸ್ ಏನಿದೆ ಅದನ್ನು ಶಿವಣ್ಣ ಸರ್ಗೆ ತೋರಿಸಿದ್ವಿ, ಭಾಳ ಖುಷಿ ಕೊಟ್ಟರು. ರಾಘಣ ಸರ್ಗೆ ತೋರಿಸಿದ್ವಿ, ಭಾಳ ಖುಷಿ ಕೊಟ್ಟರು. ಮೇಡಮ್ ತೋರಿಸಿದ್ವಿ, ಎಲ್ರಿಗೂ ಆಶ್ಚರ್ಯ, ಎಲ್ರಿಗೂ ಖುಷಿ. ಈ ಥರದ ಒಂದು ಟೆಕ್ನಾಲಜಿ ಬಂತಲ್ಲ ಅಂತ. ಜೇಮ್ ಸಿನಿಮಾ ಭಾಳಷ್ಟು ಮೊದಲುಗಳಿಗೆ ಸಾಕ್ಷಿಯಾಗಿದೆ. ಅತಿ ಹೆಚ್ಚು ಕನ್ನಡ ಚಿತ್ರರಂಗದ 88 ವರ್ಷದ ಇತಿಹಾಸದಲ್ಲಿ ಮೊದಲನೇ ದಿನ ಥಿಯೇಟ್ರಿಗೆ ಬಂದು ನೋಡಿದಂಥ, ಅಯ್ಯಷ್ಟು ಜನರು ಬಂದು ಮೊದಲನೇ ದಿನ ಚಿತ್ರ ವೀಕ್ಷಣೆ ಮಾಡಿದಂಥದ್ದು, ಅತಿ ಹೆಚ್ಚು ಪ್ರೇಕ್ಷಕರು ಬಂದು ಮೊದಲನೇ ದಿನ ಥಿಯೇಟರ್ ವೀಕ್ಷಣೆ ಮಾಡೋವಂಥದ್ದು ಜೇಮ್ ಸಿನಿಮಾದಲ್ಲಿ. ಆ್ಯಂಡ್ ಮೊದಲನೇ ಬಾರಿಗೆ 3 ಜನ ಬ್ರದರ್ಸ್ಗಳು ಅಭಿನಯಿಸಿದಂಥದ್ದು, ಮೊದಲನೇ ಬಾರಿಗೆ ಆಸ್ಟ್ರೇಲಿಯಾದಲ್ಲಿ ಸೆನ್ಸಾರ್ ಆದಂಥದ್ದು, ಈ ಥರ ಮೊದಲುಗಳು ಜೇಮ್ ಸಿನಿಮಾದಿಂದ ಭಾಳಷ್ಟಿದೆ. ಸೊ ಅದೇ ರೀತಿ ಮೊದಲನೇ ದಿನದ ಕಲೆಕ್ಷನ್ಸ್ ವೈಸ್ ಇರ್ಬೋದು. ಸೊ ಈ ಸಾಲಿಗೆ ಮೊದಲನೇ ಆವಿಷ್ಕಾರ ಕೂಡ ಸೇರಿಕೊಂಡಿದೆ, ಧ್ವನಿಯನ್ನು ಮರುಸೃಷ್ಟಿ ಮಾಡುವಂಥ ಆವಿಷ್ಕಾರ ಕೂಡ ಜೇಮ್ ಸಿನಿಮಾಗೆ ಸೇರಿಕೊಂಡಿದೆ, ಅಪೋಸರ್ಗೆ ಸೇರಿಕೊಂಡಿದೆ. ನಿನ್ನೆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇಂಜಿನಿಯರ್